ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ಅಭಿಮಾನಿಗಳು ವಿವಿಧ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರೆ ಗದಗ ಜಿಲ್ಲೆಯಲ್ಲಿ ದೊಡ್ಡ ದುರಂತವೊಂದು ನಡೆದು ಹೋಗಿದೆ. ರಾಕಿಂಗ್ ಸ್ಟಾರ್ ಯಶ್ ಕಟೌಟ್ ನಿಲ್ಲಿಸುವ ವೇಳೆ ನಡೆದಿರುವಂತಹ ದುರಂತ ಇದು. ಮೇನ್ ವಿದ್ಯುತ್ ತಂತಿ ತಗುಲಿ ಮೂವರು ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕಟೌಟ್ ನಿಲ್ಲಿಸೋಕೆ ಹೋಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಭಿಮಾನಿಗಳು. ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಈ ಅವಘಡ ನಡೆದಿದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದುರ್ಘಟನೆ. ಮಧ್ಯರಾತ್ರಿ ಇವರೆಲ್ಲರೂ ಕೂಡ ಕಟ್ಔಟ್ ನಿಲ್ಲಿಸೋಕೆ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಕಾರಣ ಅಂತೇಳಿದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಬೇಕು, ಸೆಲೆಬ್ರೇಟ್ ಮಾಡಬೇಕು ಎನ್ನುವಂಥ ಕಾರಣಕ್ಕಾಗಿ ಈ ಎಲ್ಲ ಅಭಿಮಾನಿಗಳು ತೀರ್ಮಾನವನ್ನು ಮಾಡಿಕೊಂಡಿದ್ರು. ಜನ್ಮದಿನದ ಪ್ರಯುಕ್ತ ಶುಭ ಕೋರೋಕೆ ಕಟೌಟನ್ನು ಕೂಡ ರೆಡಿ ಮಾಡಿಕೊಂಡಿದ್ರು. ಈ ಕಟೌಟನ್ನು ಇನ್ನೇನು ನಿಲ್ಲಿಸಬೇಕು ಎನ್ನುವಷ್ಟರಲ್ಲಿ ವಿದ್ಯುತ್ ತಂತಿ ತಗಲಿ ಮೂವರು ಅಭಿಮಾನಿಗಳು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ದಾರುಣ ಘಟನೆ ಇದು. ಮಧ್ಯರಾತ್ರಿ ವೇಳೆ ನಡೆದಿದೆ. ನೀವು ಕೂಡ ಘಟನೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಏನಾಯಿತು ಘಟನಾ ಸ್ಥಳದಲ್ಲಿ? ಕಟೌಟ್ ಎಲ್ಲ ರೆಡಿ ಮಾಡಿದ್ರು, ಇನ್ನೇನು ನಿಲ್ಲಿಸ್ಬೇಕಿತ್ತು, ನಿಲ್ಲಿಸ್ಬೇಕು ಎನ್ನುವಂಥ ತಕ್ಷಣಕ್ಕೆ ಆ ಕಟೌಟ್ ಕರೆಂಟ್ ವೈರ್ಗೆ ತಾಗಿದೆ. ಶಾಕ್ನಿಂದ ಆ ಕಟೌಟನ್ನು ಯಾರೆಲ್ಲ ಹಿಡ್ಕೊಂಡಿದ್ರು ಅವರು, ಅದರಲ್ಲಿ 3 ಜನ ಮೃತಪಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಮಧ್ಯರಾತ್ರಿ ಆಗಿರುವಂಥ ಘಟನೆ ಇದು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಣಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹನುಮಂತ ಮುರಳಿ ನವೀನ್ ಗಾಜಿ ಎಲ್ರಿಗೂ ಕೂಡ 21, 19 ವರ್ಷ, 20 ವರ್ಷ, 21 ವರ್ಷ ತುಂಬ ಸಣ್ಣ ವಯಸ್ಸಿನ ಯುವಕರು, ಬಾಳಿ ಬದುಕಬೇಕಿದ್ದವರು. ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡವರು. ಆದರೆ ಈ ರೀತಿಯಾಗಿ ದಾರುಣ ಅಂತ್ಯ ಕಂಡಿತ. ಇನ್ನೊಂದು ಕಡೆಯಲ್ಲಿ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಣ್ಣೀರ ಕಡಲಲ್ಲಿ ಮುಳುಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರ. ಮೃತಪಟ್ಟವರ ವಿವರಗಳನ್ನು ನೋಡ್ತಾ ಹೋಗೋದಾದರೆ, ಹನುಮಂತ ಮಜ್ಜರಪ್ಪ 18 ವರ್ಷ ವಯಸ್ಸಿವರಿಗೆ, ಮುರಳಿ ನೀಲಪ್ಪ ನಡುವಿನ ಮನಿ 19 ವರ್ಷ ವಯಸ್ಸಾಗಿತ್ತು. ಹಾಗೆಯೇ ನವೀನ್ ನೀಲಪ್ಪ ಗಾಜಿ ಇವರಿಗೂ ಕೂಡ 19 ವರ್ಷ ವಯಸ್ಸಾಗಿತ್ತು. ಈ ಮೂವರು ವಿದ್ಯುತ್ ತಂತಿ ತಗಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಯಶ್ ಕಟೌಟ್ 3 ಜನರಿಗೆ ಇವರೆಲ್ಲರೂ ಕೂಡ ಹೋಗಿದ್ದರು. 3 ಜನರಿಗೆ ಗಂಭೀರ ಗಾಯ ಆಗಿದ್ದು ಸದ್ಯ ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕಟೌಟ್ ನಿಲ್ಲಿಸೋಕೆ ಹೋಗಿ ನಡೆದಿರುವಂಥ ದುರ್ಘಟನೆ, ಸಾವನ್ನಪ್ಪಿದವರ ವಿವರವನ್ನು ನೋಡ್ತಾ ಇದ್ದೀರಾ. ಹನುಮಂತಪ್ಪ ಮಜ್ಜುರಪ್ಪ 18 ವರ್ಷ, ಮುರಳಿ ನೀಲಪ್ಪ ನಡುವಿನ ಮನಿ 19 ವರ್ಷ, ಇವರಿಗೆ ನವೀನ ನೀಲಪ್ಪ ಗಾಜಿ ಇವರಿಗೂ ಕೂಡ 19 ವರ್ಷ. ಇವರೆಲ್ಲರೂ ವಿದ್ಯುತ್ ತಂತಿ ತಗಲಿ ದಾರುಣವಾಗಿ ಸಾವನ್ನಪ್ಪಿರುವ ಯುವಕ. ಮಧ್ಯರಾತ್ರಿ 12 ಗಂಟೆಗೆ ಯಶ್ ಕಟೌಟ್ ನಿಲ್ಲಿಸೋಕೆ ಇವರೆಲ್ಲರೂ ಹೋಗಿದ್ದರು. ಕಟೌಟ್ ನಿಲ್ಲಿಸುವ ವೇಳೆ ನಡೆದಿರುವಂಥ ದುರ್ಘಟನೆ, ಕರೆಂಟ್ ವೈರ್ ತಾಗಿ, ಮೇನ್ ಲೈನ್ ತಾಗಿ ಮೂವರು ಮೃತಪಟ್ಟರೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ನೀನು ಏನ್ ಘಟನೆ? ಒಂದ್ ಸೈಡ್ ನಿಲ್ಸಿದ್ರು ಮ್ಯಾಗಿನ್ ಲೈನ್ ಹತ್ತಿರ ಅದ್ರ ಟಚ್ ಆಗಿ ಕರೆಂಟ್ ಹೊಡೆದು ಎಲ್ಲರೂ ಸರ್ಗೆ
ಎಷ್ಟು ಮಂದಿ ಕಟ್ಲಾಗ್ತದೆ? ಎಂಟು ಜನ ಸರ್. ಎಂಟು ಜನ ಇಟ್ಕೊಂಡಿದ್ರು, ನಾವು ಸೈಡ್ ನಿಂತ್ಕೊಂಡಿದ್ದು ವೀಡಿಯೋ ಮಾಡ್ತಿದ್ದೆ. ಆ ಟೈಮಲ್ಲಿ ವೀಡಿಯೋ ಮಾಡ್ತಿದ್ದೆ ವೀಡಿಯೋ ಮಾಡ್ತಿದ್ದೆ. ಮಾಡಿದ್ಮೇಲೆ ಅವ್ರ ಪ್ರೊಡಕ್ಟ್ಗೆ ಸ್ಪ್ರೆಡ್ ಆಗಿ ಇಲ್ಲಿಂದ ಇಲ್ಲಿರೋದು ಅಂತ ನನಗೆ ಇಷ್ಟಿದೆ. ಬಿದ್ದು ಕೂಡಲೇ ಎರಡು ಜನ ಅಲ್ಲೇ ಎರಡು ಜನ ಸ್ಪಾಟ್ ಇರ್ತಾನೆ. ಅದೇ ಕನ್ಫರ್ಮ್ ಆದ್ರೆ ಒಬ್ರು ಮಾತಾಡಲಿಲ್ಲ, ಒಬ್ರು ಮಾತಾಡ್ತಾರಿಲ್ಲ. ಸೈಲೆಂಟ್ ಆಗಿದ್ದೆ. ಆನಂತರ ಆನಂತರ ಎಲ್ಲರೂ ಇಲ್ಲಿ ಸರ್ಕಾರ ದಾಖಲೆ. ಎಸ್, ಬ್ಯಾನರ್ ಕಟ್ಟುವಂಥ ವೇಳೆಯಲ್ಲಿ, ಆ ಕಟ್ಔಟ್ ನಿಲ್ಲಿಸುವಂಥ ವೇಳೆಯಲ್ಲಿ ಅಲ್ಲಿದ್ದ ಯುವಕ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. ಯೇಸುವರ ಹುಟ್ಟುಹಬ್ಬ ಆಯಿತು, ಇದಕ್ಕಾಗಿ ನಾವು ಕಟ್ಔಟ್ ರೆಡಿ ಮಾಡಿದ್ವಿ. ಒಂದು ಕಡೆ ಕಂಬವನ್ನು ಹುಗ್ದಿದ್ವಿ, ಇನ್ನೊಂದು ಕಡೆ ಹುಗಿಬೇಕಿತ್ತು. ಆ ಸಂದರ್ಭದಲ್ಲಿ ಈ ಕಟ್ಔಟ್ ಇದೆಯಲ್ಲ, ಹೋಗಿ ಮೇನ್ ಲೈನಿಗೆ ತಾಗಿದೆ. ಎಂಟು ಜನ ಆ ಬ್ಯಾನರನ್ನು ಹಿಡ್ಕೊಂಡಿದ್ರು, ಕಟ್ಔಟನ್ನು ಹಿಡ್ಕೊಂಡಿದ್ರು. ಇದರಲ್ಲಿ ಮೂರು ಜನ ಸಾವನ್ನಪ್ಪಿದ್ದಾರೆ. ಅಂತೇಳಿದ್ರೆ ಒಬ್ಬ ಕರೆಂಟ್ ಶಾಕ್ ಹೊಡೆದಾಗ, ಒಬ್ಬ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದ, ಮತ್ತಿಬ್ಬರು ಮಾತಾಡ್ತಿದ್ರು ಆದರೆ ಅವರು ಉಳಿಲಿಲ್ಲ ಎನ್ನುವಂಥ ಮಾಹಿತಿಯನ್ನು ಕೂಡ ಆತ ನೀಡ್ತಾ ಇದ್ದ. ಸದ್ಯ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಅವರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದಾರುಣ ಘಟನೆ, ಅಭಿಮಾನಿಗಳು ಸಂಭ್ರಮದಲ್ಲಿದ್ದಂಥ ಕ್ಷಣ ಈ ರೀತಿಯಾಗಿ ಕಹಿ ಆಗುತ್ತೆ, ಈ ರೀತಿಯಾಗಿ ದುಃಖ ಭರಿತ ಆಗುತ್ತೆ ಅಂತ ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ. ಅಂಥ ಒಂದು ಘಟನೆ ನಡೆದಿರೋದು ಗದಗ ಜಿಲ್ಲೆಯಲ್ಲಿ. ಮಧ್ಯರಾತ್ರಿ ಸಂದರ್ಭ ಕಟೌಟನ್ನು ನಿಲ್ಲಿಸಿ ಸಂಭ್ರಮದಿಂದ ತನ್ನ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂದುಕೊಂಡಿದ್ದಂಥ ಫ್ಯಾನ್ಸ್ ಈ ರೀತಿಯಾಗಿ ದಾರುಣವಾಗಿ ಅಂತ್ಯ ಕಂಡಿರೋ ಘಟನೆ ನಡೆದಿದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ದುರ್ಘಟನೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಣಗಿ ಎನ್ನುವಂಥ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಒಂದು ದೊಡ್ಡ ಅವಘಡವೇ ಸಂಭವಿಸಿ ಹೋಗಿದೆ. ಇನ್ನುಳಿದಂತೆ ಗಮನಿಸ್ತಾ ಹೋಗೋದಾದರೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಕಣ್ಣೀರ ಕೋಡಿಯಲ್ಲಿ ಅವರು ಮುಳುಗಿದ್ದಾರೆ, ತಮ್ಮ ಮಕ್ಕಳನ್ನು ಕಳ್ಕೊಂಡು. ಒಂದು ಕಡೆಯಲ್ಲಿ ಒಂದು ಸ್ವಲ್ಪ ಜಾಗ್ರತೆ ವಹಿಸಿದರೆ ಇವತ್ತು ಅವರೆಲ್ಲರೂ ಖುಷಿಯಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದರು, ಯಶವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದರು. ಇಲ್ಲೋ ಒಂದು ಕ್ಷಣ ಮೈಮರೆತು, ಅಥವಾ ಅವರು ನೋಡಿದರೆ ಕರೆಂಟ್ ವೈರ್ ಮೇಲ್ಗಡೆ ತಾಗತ್ತೆ ಅಂತ ನೋಡಿದರೆ ಇವತ್ತು ಎಲ್ಲರೂ ಕೂಡ ಸೇಫ್ ಆಗಿರ್ತಿದ್ರು. ಯಶು ಬ್ಯಾನರ್ ಕಟ್ಟುವ ವೇಳೆ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಲಕ್ಷ್ಮೇಶ್ವರ ಆಸ್ಪತ್ರೆಗೆ ಡಾಕ್ಟರ್ ಚಂದ್ರು ಲಮಾಣಿ ಶಾಸಕರು ಇವರು ಭೇಟಿ ಕೊಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಕುಟುಂಬಸ್ಥರಿಗೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಸಾಂತ್ವನ ಹೇಳಿದ್ದಾರೆ. ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಣಗಿ ಗ್ರಾಮದಲ್ಲಿ ನಡೆದಿರುವಂಥ ಅವಘಡ ಇದು. ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಎಲ್ಲರನ್ನ ಅಡ್ಮಿಟ್ ಮಾಡಲಾಗಿದೆ. ಸದ್ಯ ಅದೇ ಆಸ್ಪತ್ರೆಗೆ ಶಾಸಕರಾಗಿರುವಂಥ ಡಾಕ್ಟರ್ ಚಂದ್ರು ಲಮಾಣಿಯವರು ಭೇಟಿ ಕೊಟ್ಟು ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಗಾಯಾಳುಗಳ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಕುಟುಂಬಸ್ಥರಿಗೆ ಶಿರಹಟ್ಟಿ ಶಾಸಕರಾಗಿರುವಂಥ ಚಂದ್ರು ಲಮಾಣಿ ಸಾಂತ್ವನವನ್ನು ಹೇಳಿದ್ದಾರೆ. ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಣಗಿ ಗ್ರಾಮದಲ್ಲಿ ನಡೆದಿರುವಂಥ ಅವಘಡ ಇದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಎದೆ ಎತ್ತರಕ್ಕೆ ಬೆಳೆದ ಮನೆ ಮಗನನ್ನು ಕಳ್ಕೊಂಡು ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಯಾರಿಗೂ ಬರದಿರಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅವಘಡ ನಡೆದು ಹೋಗಿದೆ. ಸ್ವಲ್ಪ ಜಾಗ್ರತೆ ವಹಿಸಿದ್ರು ಕೂಡ ಇವತ್ತು ಎಲ್ಲರೂ ಖುಷಿಯಿಂದ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದರು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. ಮೂವರು ಮಸಣದ ಹಾದಿ ಹಿಡಿದ್ಬಿಟ್ಟಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಣಗಿ ಗ್ರಾಮದಲ್ಲಿ ನಡೆದಿರುವಂಥ ಅವಘಡ. ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ತಮ್ಮ ಸಹೋದರನನ್ನು ಕಳೆದುಕೊಂಡ ನೋವು, ತನ್ನ ಮಗನನ್ನು ಕಳೆದುಕೊಂಡ ನೋವು, ಹೆತ್ತ ತಾಯಿ ಕರುಳಿಗೆ, ಎದೆ ಎತ್ತರಕ್ಕೆ ಬೆಳೆದ ಮಗನನ್ನು ಕಳೆದುಕೊಂಡ ನೋವು ತಂದೆಗೆ, ಎಲ್ಲರ ನೋವು ಮುಗಿಲು ಮುಟ್ಟಿದೆ. ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರ. ಇದೆಲ್ಲದಕ್ಕೂ ಕಾರಣ ಒಂದು ಕಟ್ಔಟ್. ಆ ಕಟ್ಔಟ್ ನಿಲ್ಲಿಸುವ ವೇಳೆ ನಡೆದಿರುವಂಥ ಅವಘಡ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಣಗಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಯಶವರ ಹುಟ್ಟುಹಬ್ಬ ಆಯಿತು,
ಯಶೋವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಬೇಕು. ನಮ್ಮ ನೆಚ್ಚಿನ ನಟನ ಬರ್ತ್ಡೇಗೆ ನಾವು ಬ್ಯಾನರ್ ಕಟ್ಟಿ ಕಟೌಟ್ ಹಾಕಿ ಅವರಿಗೆ ಪ್ರೀತಿಯ ಶುಭಾಶಯವನ್ನು ಕೋರಬೇಕು ಅಂದುಕೊಂಡಿದ್ದವರ ಪರಿಸ್ಥಿತಿ ಇವತ್ತು ದಾರುಣವಾಗಿ ಅಂತ್ಯ ಕಂಡಿದೆ. ಮೂವರು ಸಾವನ್ನಪ್ಪಿದ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.